ಸರ್, ನಮ್ಮ ಹೆಸರು ಲಕ್ಷ್ಮಣ್ ಅಂತ. ಈ ಅಪ್ಪು ಜೇಮ್ಸ್ ಚಿತ್ರಕ್ಕೆ ಈ ತರ ಎಲ್ಲ ಅಲಂಕಾರ ಎಲ್ಲ ಸೇರಿ ಅಭಿಮಾನಿಗಳು ಮಾಡಿದ್ದೀವಿ. ಇವತ್ತಿಗೆ ಮೂರನೇ ದಿನ ಸಿನಿಮಾ ಹೌಸ್ಫುಲ್ ಆಗಿ ಓಡ್ತಾ ಇದೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇರೋದು ಸಿನಿಮಾಗೆ. ಮಾಮೂಲಿ ಅಭಿಮಾನಿಗಳು ಇಲ್ಲ, ಎಲ್ಲ ಫ್ಯಾಮಿಲಿ ಅಭಿಮಾನಿಗಳು. ಒಳ್ಳೆ ಜಾತ್ರೆ ನಡೆದಂಗೆ ನಡೀತಾ ಐತೆ. ಮೂರನೇ ದಿನವೂ ನೋಡಿ ನೀವೆಲ್ಲ ಎಲ್ಲ ಊಟ ಬಡಿಸ್ತಾ ಇದ್ದೀವಿ ಎಲ್ಲ ಅಭಿಮಾನಿಗಳಿಗೂ ಎಲ್ಲ ಸಾರ್ವಜನಿಕರಿಗೂ. ಈ ಕಾರ್ಯಕ್ರಮ ಹಂಗೆ ಮುಂದುವರ್ಕೊಂಡು ಹೋಗುತ್ತೆ ಒಂದು ವಾರ ಪೂರ್ತಿ. ನಾಳೆ ಎಲ್ಲ ನಾನ್ ವೆಜ್ ಇರುತ್ತೆ, ಮೆರವಣಿಗೆ ಇರುತ್ತೆ. ಇಲ್ಲಿ ಸಿಕ್ಸ್ ಬ್ಲಾಕಿಂದ ಇಲ್ಲಿವರೆಗೂ ಮೆರವಣಿಗೆ ಇರುತ್ತೆ. ಶಿವಣ್ಣ, ಅಪ್ಪು, ಆಲ ನಾಗಣ್ಣ ಎಲ್ಲ ಬರ್ತಾ ಇದ್ದಾರೆ. ಇಲ್ಲ ಎಂಟೈರ್ ಅವ್ರ ಫ್ಯಾಮಿಲಿ ಬರ್ತಾ ಇದ್ದಾರೆ. ಸರ್, ನನ್ನ ಹೆಸರು ಅಣ್ಣಯ್ಯ ಗೌಡ ಅಂತ. ವಿಶೇಷವಾಗಿ ನಾಳೆ ಮೂರು ದಿವಸದ ಕಾರ್ಯಕ್ರಮ ನಡೆದಿದೆ. ಭಾನುವಾರ ಬಹಳ ವೈಭವದಿಂದ ಕಾರ್ಯಕ್ರಮ ಇದೆ. ನಾಳೆ ಆರನೇ ಬ್ಲಾಕಿಂದ ಹಿಡಿದು ಇಲ್ಲಿವರೆಗೂ ಮೆರವಣಿಗೆ ಇದೆ. ಒಂದು ದೊಡ್ಡ ಮಟ್ಟದಲ್ಲಿದೆ, ದೊಡ್ಡ ಮಟ್ಟದ ಜಾತ್ರೆ ಮಟ್ಟದಲ್ಲಿ ಒಂದು ಇದೆ ಪಲ್ಲಕ್ಕಿ. ಆಮೇಲೆ ರಾಜ್ಕುಮಾರ್ ಅಪ್ಪು ಅವ್ರದ್ದು ಎರಡೂ ಪಲ್ಲಕ್ಕಿಯಲ್ಲಿ ಫೋಟೋ ಬರುತ್ತೆ. ಮುಂದ್ಗಡೆ ಅಣ್ಣವ್ರ ಕುಟುಂಬದವ್ರು ಪೂರ್ತಿ ಜನ ಇರ್ತದೆ. ಇವ್ರು ಇರ್ಬೋದು, ಶಿವರಾಜ್ಕುಮಾರ್ ಇರ್ಬೋದು, ನಾರಾಯಣ ರಾಜ್ಕುಮಾರ್ ಇರ್ಬೋದು, ಧೀರಜ್ ಇರ್ಬೋದು, ಶಿವರಾಜ್ಕುಮಾರ್, ಪ್ರತಿಯೊಬ್ಬರು ಕುಟುಂಬನೇ ನಾಳೆ ಬರುತ್ತೆ. ಆಮೇಲೆ ಮೊದಲನೇ ದಿವಸದಿಂದ ನಾಲ್ಕು ದಿವಸಗಳ ಕಾಲ ನಾಲ್ಕು ದಿವಸ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಈಗಲೂ ನೋಡಿ, ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಗಿಡ ಕೊಡುವಂಥದ್ದು ಇರ್ಬೋದು. ಈಗ ಬಟ್ಟೆ ಕೊಡುವಂಥ ಕಾರ್ಯಕ್ರಮ ಈಗ ನಡೀತದೆ. ಆಟೋ ಡ್ರೈವರ್ಗೆ ಬಟ್ಟೆ ಕೊಡುವಂಥದ್ದು, ವೃದ್ಧರಿಗೆ, ವಯಸ್ಸಾದವ್ರು ಕೊಡುವಂಥದ್ದು, ಪ್ರತಿಯೊಂದು ಒಂದು ಹತ್ತು ಜನ ಅಭಿಮಾನಿಗಳು ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ. ನೋಡಿ, ಇಲ್ಲಿ ಅಪ್ಪವ್ರದ್ದು ಮೊದಲನೇ ಸಿನಿಮಾಯಿಂದ ಹಿಡಿದು 32 ಕಟೌಟ್ ಇದೆ. 30 ಸಿನಿಮಾ ಆಡುವವರು, ಒಂದು ಅಣ್ಣವ್ರದ್ದು ಒಂದು ಕುಟುಂಬದ ಹಾಕಿದ್ದೀವಿ. ಟೋಟಲ್ ಆಗಿ 32 ಕಟೌಟ್ ಇವತ್ತವರೆಗೂ ರಾಜ್ಯದಲ್ಲಿ ಯಾರೂ ಹಾಕಿಲ್ಲ. ಭಾರತದಲ್ಲೇ ಒಂದು ಇತಿಹಾಸ ದಾಖಲೆ ಇದು. ಇದು ಯಾರು ಮಾಡೋಕ್ಕಾಗಲ್ಲ, ಮುಂದೆ ನೋಡೋಕ್ಕಾಗಲ್ಲ. ಆ ಥರ ಇಲ್ಲಿ ಪ್ರತಿಯೊಬ್ಬರು ಜಿಲ್ಲೆ ಊರೂರಿಂದ ಬಂದು ಇಲ್ಲಿ ನೋಡ್ಬೋದು. ಪ್ರತಿಯೊಬ್ಬರು ಇಲ್ಲಿ ಜಿಲ್ಲೆಯಿಂದ ಊರೂರಿಂದ ಬಂದು ಇಲ್ಲಿ ನೋಡ್ಬೋದು. ಇಲ್ಲಿ ಒಂಥರ ಮ್ಯೂಸಿಯಂ ಥರ ಮಾಡಿ ಸಿಕ್ಕಿದ್ದೀವಿ. ನೋಡಿ, ಅಲ್ಲೊಂದು ಮಂಟಪ ಕಟ್ಟಿದ್ದೀವಿ ಅಣ್ಣವರು, ಅಪ್ಪವರು. ಇಲ್ಲಿಂದ ನೀವು ಪ್ರತಿಯೊಬ್ಬ ಜಿಲ್ಲೆಯಿಂದ ಬಂದು ನೋಡೋಕ್ಕಿಂತ ಸುಮಾರು ಜನ ಊರೂರಿಂದ ಹೊಸಪೇಟೆ, ಬಳ್ಳಾರಿ, ರಾಯಚೂರು, ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ಬರ್ತಾರೆ. ಬರೀ ಸಿನಿಮಾ ನೋಡೋಕ್ಕಿಂತ ಈ ಕಟೌಟ್ ನೋಡೋಕ್ಕೆ ಸುಮಾರು ಜನ ಬರ್ತಾರೆ. ಏನಿರ್ಬೋದು ಇಲ್ಲಿ ಅಂತ. ನಾಲ್ಕು ದಿವಸ ಅಂದ್ರೆ ಒಂದು ತಿಂಗಳಿಂದ ನಾವು ತುಂಬಾ ಇದೆಲ್ಲ ರೆಡಿ ಮಾಡಿದೀವಿ. ತುಂಬಾ ಕಷ್ಟಪಟ್ಟು ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಅಭಿಮಾನಿಗಳೆಲ್ಲ ಸೇರ್ ಮಾಡಿದ್ವಿ. ಹಗಲು ರಾತ್ರಿ ನಾವು ಮನೆಗೆ ಹೋಗಿಲ್ಲ, ನಾವು ಮನೆ ಬಿಟ್ಟು ಇಷ್ಟು ಕೆಲಸ ಮಾಡಿದ್ವಿ ಅಂದ್ರೆ ಅದಕ್ಕೊಂದು ಸಾರ್ಥಕ ಸಿಗ್ಬೇಕಂತ ಎಲ್ಲ ಅಭಿಮಾನಿಗಳು ಒಂದು ಖುಷಿ ಆಗ್ಲಿ. ಆಮೇಲೆ ಬಂದು ನೋಡೋರ್ಗೂ ಖುಷಿ ಆಗ್ಬೇಕು ಇಷ್ಟು ಕಷ್ಟಪಟ್ಟು ಮಾಡಿದ್ವಿ. ಪರ ನೋಡಿ, ಇವಾಗ ಸ್ಟಾರ್ ಬೇರೆ ಹೊಸ್ತಾ ಇವತ್ತು ಸ್ಟಾರ್ ಬೇರೆ ಬಂದಿದೆ. ಇವೆಲ್ಲ ನೋಡಿದ್ರೆ ನಮ್ಗೆ ಎಲ್ಲ ಒಂದ್ ಕಡೆ ಹಳೆ ಅಣ್ಣವ್ರ ಸಿನಿಮಾ ನೋಡೋಕೆ ಒಂದು ವೈಭವೀಕರಣ ಕಾಣಿಸ್ತಾ ಇದೆ. ಇದರಲ್ಲಿ ಪ್ರತಿಯೊಬ್ಬರದ್ದು ಶ್ರಮ ಇದೆ ಸರ್, ನಮ್ಮ ಒಬ್ಬರದೆಲ್ಲ ಎಲ್ಲ ಅಣ್ಣವ್ರ ಅಭಿಮಾನಿಗಳು ಪ್ರತಿಯೊಬ್ಬರದ್ದು ಶ್ರಮ ಇದೆ.